ನಮಸ್ತೆ. ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕಳಿಲ್ಘಟ್ಟ ಗ್ರಾಮ ಪಂಚಾಯತಿ ಒಬ್ಬ ದಿಟ್ಟ ನಾಯಕನ ಮನೆಯಲ್ಲಿ ಬನ್ನಿ, ಅವರ ಕಿರುಪರಿಚಯ ಮಾಡ್ಕೊಂಡು. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಹೆಸರು ಹನುಮಂತ ರಾಜ್ ಅಂತ ಸರ್. ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ನಿಮ್ಗೆ ಗುರುತಿಸ್ಕೊಂಡಿದ್ದೀರಿ? ಕಳದಘಟ್ಟ ಗ್ರಾಮ ಪಂಚಾಯತಿಯಿಂದ ಕೊಡಿಹಳ್ಳಿ ಕ್ಷೇತ್ರಕ್ಕೆ ಮೆಂಬರ್ ಆಗಿದ್ದೀನಿ. ಸರ್, ನೀವು ರಾಜಕೀಯ ಬಂದಿದ್ದು ಯಾವಾಗ ಸರ್? ರಾಜಕೀಯಕ್ಕೆ ಫಸ್ಟು ಕಾಲಿಟ್ಟಿದ್ದು ಮೆಂಬರ್ ಆಗಿದೆ. ಮುಂಚೆ ಸ್ವಲ್ಪ ಅಲ್ಲಿ ಇಲ್ಲಿ ಗುರುತಿಸ್ಕೊಂಡಿದ್ದು ದಳದಿಂದ. ಇವಾಗ ಕಳದಘಟ್ಟ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಸರ್, ರಾಜಕೀಯ ನೀವು ರಾಜಕೀಯ ಬಂದಿದ್ದ ಉದ್ದೇಶ? ಉದ್ದೇಶ ಏನಿಲ್ಲ, ಜನಗಳು ಅಭಿಪ್ರಾಯದಿಂದ ಹೋಗಿದ್ದೆ ಅಷ್ಟೇ. ನಾನು ರಾಜಕೀಯಕ್ಕೆ ಹೋಗಲೇಬೇಕು ಅಂತ ಇಲ್ಲ, ನಮ್ಮ ಜನ ಕರ್ಕೊಂಡೋಗಿ ಇಷ್ಟಪಟ್ಟು ನಿಲ್ಲಿಸಿ ಗೆಲ್ಲಿಸಿ ಮೆಂಬರ್ ಮಾಡಿ. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರಿದ್ದಾರೆ ಸರ್? ಯಾರೂ ಇಲ್ಲ. ಯಾರೂ ಇಲ್ಲ, ಜನಗಳೇ ಗುರುಗಳು. ನನಗೆ ಜನಗಳೇ ಗುರುಗಳು. ಜನಗಳೇ ಗುರುಗಳು. ಎಲ್ಲಾದ್ರು ಜನರಿಂದನೇ ನಾನು ರಾಜಕೀಯಕ್ಕೆ ಹೋಗಿದ್ದ ಕಾರಣವೇ ಅಷ್ಟು. ಯಾವ ಗುರು ನಾನು ನಂಬಲ್ಲ, ಯಾರ ಮಾತು ಕೇಳೇ ನೋಡಿಲ್ಲ. ಜನಗಳು ನಮ್ಮ ಮನೆ ಹತ್ರ ಬಂದು ಕರ್ಕೊಂಡು ನಿಲ್ಸ್ ಗೆಲ್ಸಿದ್ದಕ್ಕೋಸ್ಕರ ಹೋಗಿ ನಾನು ಮೆಂಬರ್ ಆಗಿದ್ದೀನಿ. ಅದೊಂದು ಖುಷಿ. ನಿಮ್ಮ ಒಂದು ಅವಧಿಯಲ್ಲಿ 2.5 ವರ್ಷ ಕಾಲ ಮುಗಿದೋಗಿದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಕ್ಷೇತ್ರ ಜನತೆಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡಿಸಿದ್ರು? ಅಭಿವೃದ್ಧಿ ಏನು ಕೆಲಸ ಅಂದ್ರೆ ಸ್ವಲ್ಪ ಮೋರಿಗಳು ಬಿದ್ದೋಗಿದ್ದವು, ಕ್ಲೀನ್ ಮಾಡಿಸಿದ್ವಿ. ಸಿಸ್ಟಮ್ ಕೆಲಸಗಳು ಮಾಡಿಸಿದ್ವಿ, ಒಂದು 3 ಸಿಸ್ಟಮ್ಮು. ಮತ್ತು ಊರು ಲೈಟ್ಸ್ಗಳು ಸೇಫಲ್ಲು ಅದು ಸ್ವಲ್ಪ ಹಾಕ್ಸಿದ್ವಿ. ಮತ್ತು ಒಂದು ಹಳ್ಳಿಗೆ ಒಂದು ರೋಡ್ ಇರಲಿಲ್ಲ. ಇದು ಈ ರೋಡ್ ಒಂದು NREG ವರ್ಕಿಂದ ಹಾಕ್ಕೊಂಡು ರೋಡ್ ಕೆಲಸ ಮಾಡಿಸ್ತೀವಿ. ನೆಕ್ಸ್ಟ್ ಒಂದು 2 ಬೋರ್ ಕುಡಿಯೋ ನೀರಿಗೆ ಇಂಪ್ರೂವ್ ಆಗಿದೆ. ಸರ್, ನಿಮ್ಮ ವಿದ್ಯಾಭ್ಯಾಸ ಏನು ಮಾಡಿದ್ದೀರಾ? ವಿದ್ಯಾಭ್ಯಾಸ 6 ಅಷ್ಟೇ ನಮ್ಮದು. ಸರ್, ಗ್ರಾಮ ಪಂಚಾಯತಿ ನಿಲ್ಬೇಕು ಅಂದರೆ ಇಷ್ಟೇ ವಿದ್ಯಾಭ್ಯಾಸ ಮಾಡಿರ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ನಿಮ್ಮ ಒಂದು ಅನುಭವದ ಮುಖಾಂತರ ಎಷ್ಟೋದಿರಬೇಕು ಅಂತ ಹೇಳ್ತೀರಾ ಸರ್? ನಮ್ಮ ಅನುಭವದ ಪ್ರಕಾರ ಅಂದರೆ ಜನರಲ್ ನಾಲೆಡ್ಜ್ ಮುಂದೆ ಓದೋದೇನು ಬೇಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಓದಿ ಏನು ಮಾಡಬೇಕು ಅಂತ ಏನಿಲ್ಲ, ಅದರಲ್ಲಿ ನಾಲೆಡ್ಜು ರಾಜಕೀಯದಲ್ಲಿ ಜನರಲ್ ನಾಲೆಡ್ಜ್ ಒಂದು ಚೆನ್ನಾಗಿ ಇಂಪ್ರೂವ್ ಆಗಿರ್ಬೇಕು ಅಷ್ಟೇ. ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಜನ ಯಾವ ರೀತಿ ಕಾಪಾಡಬೇಕು ಅನ್ನೋದು ಜನರಲ್ ನಾಲೆಡ್ಜ್ ಒಂದು ಇದ್ರೆ ಸರ್. ಸರ್, ನಿಮ್ಮ ಕುಟುಂಬದಲ್ಲಿ ನೀವೇ ಫಸ್ಟ್? ನಿಮ್ಮಿಂದ ಮುಂಚೆ ಯಾರು? ಮಣ್ಣಾರೊಬ್ಬಿದ್ದಾರೆ, ಅವರು ರಾಜಕೀಯದ ಏನು ಎಂಟ್ರಿ ಇಲ್ಲ ಅವರು. ಸರ್, ಈ ಸರ್ತಿ ಲೀಡಿಂಗ್ ಓಟ್ ಎಷ್ಟು ನೋಡಿರಿ ನೀವು? ನೀವು ಟೋಟಲ್ ಓಟ್ ಎಷ್ಟು ನೋಡಿರಿ? ಟೋಟಲ್ 290 ತಂದಿದ್ದೆ ಸರ್. ಅವ್ರ ಲೀಡಿಂಗ್ ಓಟು ರೇಟಿಂಗ್ 210. 70 ಓಟು ಇನ್ನೊಬ್ರು ತಂದಿದ್ದಾರೆ. 70 ಇನ್ನೊಬ್ರು ತಂದಿದ್ದಾರೆ. ಸರ್, ರಾಜಕೀಯ ಜೀವನ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯ ಜೀವನ ನಡ್ಕೊಂಡೋದ್ರೆ ಚೆನ್ನಾಗಿರ್ತದೆ. ಕೆಲಸ ಮಾಡಲಿಲ್ಲ ಅಂದರೆ ಅದು ವರ್ಕು ಸರಿಯಾಗಿ ಮಾಡಲಿಲ್ಲ ಅಂದರೆ ಅದು ಪ್ರಯೋಜನ ಇಲ್ಲ. ರಾಜಕೀಯಕ್ಕೆ ಹೋದ್ಮೇಲೆ ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕು, ಜನದ ಅಭಿಪ್ರಾಯ ತಿಳ್ಕೊಬೇಕು, ಕಷ್ಟ ಸುಖ ನೋಡಬೇಕು. ಇಲ್ಲ ಮಾಡ್ಕೊಂಡೋದ್ರೆ ಪರವಾಗಿಲ್ಲ. ಸರ್, ನಿಮ್ಮ ಕಾಲಾವಧಿಯಲ್ಲಿ ಇನ್ನೂ 2 ವರ್ಷ ಇದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಕ್ಷೇತ್ರ ಜನತೆಗೆ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕಂತ ಯೋಜನೆ? ಅಭಿವೃದ್ಧಿ ಏನು ಸರ್ಕಾರದಿಂದ ಏನು ಬರ್ತೈತೋ ಅದನ್ನು ಹಂಚಿ ಜನಗಳು ಇದು ಮಾಡ್ಬೇಕಂತ ಇದ್ದೀವಿ. ಅದ್ರಲ್ಲಿ ನಾವು ತಿನ್ನೋಂಥದ್ದು ಏನಿಲ್ಲ, ಪಂಚಾಯತಿಯಲ್ಲಿ ತಿನ್ನೋಂಥದ್ದು ಏನು ಬರಲ್ಲ. ಅದೇನು ಸರ್ಕಾರದಿಂದ ಅನುದಾನ ಏನು ಬರ್ತದೋ ಅದು ಜನಗಳಿಗೆ ಯಾರಿಗಿಲ್ಲ ಯಾರಿಗೈತೆ ಅಂತ ನೋಡ್ಬಿಟ್ಟು ಹಂಚಿ ಅವ್ರ ಕಷ್ಟ ಸುಖ ನೋಡಿದೆ ಒಂದು ನಮಗೆ ಇದು. ಸೊ, ನೀವು ಈ ಒಂದು ಸಂದರ್ಭ ತಗೊಳಕ್ಕೆ ನಿಮಗೆ ಪ್ರತಿಯೊಂದು ಮತ ಹಾಕಿ ಗೆಲ್ಸಿರೋಂಥ ಜನತೆನೇ ಕಾರಣ. ನಮ್ಮ ಒಂದು ಮೀಡಿಯಾ ಮುಖಾಂತರ ಆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವಾಗ ಹೇಳಿದಾರೆ ಸರ್, ನಾನು ಅವ್ರನ್ನ ಇಷ್ಟಪಡ್ತೀನಿ, ಖುಷಿಯಾಗಿರ್ತೀನಿ ಅವ್ರು ಅವ್ರ ಬಗ್ಗೆ. ಜನಗಳಿಂದನೇ ನಾನು ಇಲ್ಲಿಗೆ ಬರೋಕ್ಕೆ ಕಾರಣ ಜನನೇ. ಅದರಿಂದ ನನಗೆ ಖುಷಿಯಾಗುತ್ತೆ ಅದನ್ನು ಹೇಳೋಕ್ಕೆ. ಜನದಿಂದನೇ ನಮ್ಗೆ ಯಾರು ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಇಲ್ಲ. ನಮ್ಮ ವೋಟರ್ಸೇ ನಮ್ಮ ಸಪೋರ್ಟು. ನಮ್ಮ ತಗೊಂಡೋಗೋರು ನಿಲ್ಲಲ್ಲ ಅಂದರೂ ಕರ್ಕೊಂಡು ನಿಲ್ಲಿಸಿ ನಮ್ಗೆ ಗೆಲ್ಲಿಸಿ ಒಂದು ಪಂಚಾಯತಿ ಮೆಂಬರ್ ಮಾಡಿದರೆ ಅದನ್ನ ನಾನು ನೆನಪಾಗಿ ಮಾಡ್ಕೊಳ್ತೀನಿ. ಸರ್, ಮುಂದೆ DP ಅಥವಾ ZP ಅಲ್ಲಿ ನಿಂತ್ಕೊಂಡು? ಇಲ್ಲ ಸರ್, ಇಷ್ಟ ಇಲ್ಲ. ನಮ್ಗೆ ಇಷ್ಟೇ ಸಾಕು ಅನ್ಸ್ತಾ ಇದೆ, ಇಷ್ಟ ಇಲ್ಲ ಸರ್. ಇಷ್ಟಾದ ನಿಮ್ಮ ಒಂದು ಅಮೂಲ್ಯವಾದ ಕಾಲವನ್ನು ನಮ್ಮ ಜೊತೆ ಕಳೆಯೋದಕ್ಕೆ ತುಂಬ ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು.